ಸೌಜನ್ಯ ಅತ್ಯಾಚಾರ ಕೊಲೆ ಹಿಂದಿದೆ ಜಾಗದ ಮೋಹ ಹೊಸ ಬಾಂಬನ ಮಾಜಿ ಶಾಸಕ ವಸಂತ ಬಂಗೇರ ಸಿರಿಸಿದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಹಿಂದಿದೆ ಜಾಗದ ಮೋಹ ಎಂಬ ಹೊಸ ಬಾಂಬನ ಮಾಜಿ ಶಾಸಕ ವಸಂತ ಬಂಗೇರ ಸಿರಿಸಿದ್ದಾರೆ ಬೆಳ್ತಂಗಡಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಮಾಜಿ ಶಾಸಕ ವಸಂತ ಬಂಗೇರ ನೀಡಿದ್ದಾರೆ ಹೊಸ ಬಾಂಬನ ಮಾಜಿ ಶಾಸಕ ವಸಂತ ಬಂಗೇರ ಸಿರಿಸಿರುವಂತದ್ದು ಬೆಳ್ತಂಗಡಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ನೀಡಿದ್ದಾರೆ ದಗಲ್ಬಾಜಿ ಜನರು ಹೊಟ್ಟೆ ಹುಟ್ಟಬಾರದು ಅಂತಲೂ ವಾಗ್ದಾಳಿಯನ್ನು ನಡೆಸಿದ್ದಾರೆ ದಗಲ್ಬಾಜಿ ಜನ ಹುಟ್ಟಬಾರದು ಅಂತ ಕೂಡ ಮಾಜಿ ಶಾಸಕ ವಸಂತ ಬಂಗೇರ ವಾಗ್ದಾಳಿ ನಡೆಸಿದ್ದಾರೆ ತಾಲೂಕಿನ ಜಮೀನುಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಜಮೀನುಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಬಿಟ್ಟಿಯಾಗಿ ಜಮೀನು ಸಿಕ್ಕರೆ ಆ ಪರಿವಾರ ಫುಲ್ ಖುಷಿಯಾಗಿರುತ್ತೆ ಸೌಜನ್ಯ ಪ್ರಕರಣವು ಇದೇ ಕಾರಣಕ್ಕೆ ನಡೆದಿರುವುದು ಸೌಜನ್ಯ ಕೊಲೆ ನಡೆದಿರುವುದು ಜಾಗದ ವಿಚಾರಕ್ಕಾಗಿ ಅಂತ ಮಾಜಿ ಶಾಸಕ ವಸಂತ ಬಂಗೇರ ಹೇಳಿದ್ದಾರೆ ಸಾರ್ವಜನಿಕರ ವೇದಿಕೆಯಲ್ಲಿ ವಸಂತ ಬಂಗೇರ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು ಸೌಜನ್ಯ ಕೊಲೆ ಹಿಂದಿರೋದು ಜಾಗದ ಮೋಹ ಅಂತ ಬೆಳ್ತಂಗಡಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಸಂತ ಬಂಗೇರ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪೂರ್ತಿ ಓದಿ ಇನ್ನೊಬ್ಬರಿಗೆ ಹೇಳುವ ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಪತ್ತೆ ಆಗ್ತದೆ ಮುಂದೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದಗಲ್ಬಾಜಿ ಜಮೀನ್ದಾರ ಹುಟ್ಟಬಾರ್ದು ಹೇಳುವಂತ ಮಾತನ್ನು ಸಂದರ್ಭದಲ್ಲಿ ನನ್ನ ತಂದೆಯವರು ಜಮೀನ್ದಾರರು ಈ ರೀತಿಯ ದಗಲ್ಬಾಜಿ ಮಾಡಿದರು ಆ ದಗಲ್ಬಾಜಿ ಮಾಡಿದ್ರೆ ನಾನು ನನ್ನ ತಂದೆಗೂ ವಿರೋಧ ಮಾಡುವಂತ ಮನುಷ್ಯನ ಆ ರೀತಿ ಧೈರ್ಯ ಇದ್ರೆ ಈ ಸಮಾಜ ಈ ಕೆಟ್ಟವರನ್ನು ಎದುರಿಸಲಿಕ್ಕೆ ಶಕ್ತಿ ಬರ್ತದೆ ಇಲ್ಲದ್ರೆ ನಿಮಗೆ ಈ ಸಮಾಜ ಎದುರಿಸಲಿಕ್ಕೆ ಆಗೋದಿಲ್ಲ ಸಮಾಜ ನಿಮ್ಮನ್ನು ಧ್ವಂಸ ಮಾಡ್ತದೆ ಆ ರೀತಿ ಶಕ್ತಿ ಇದ್ರೆ ನಿಮ್ಮನ್ನು ನೀವು ಆ ಸಮಾಜವನ್ನು ಎದುರಿಸ್ತೀವಿ ನಾನು ಸಮಾಜಕ್ಕೋಸ್ಕರ ಮಾಡಿದ್ದೇನೆ ಅಂತ ಭಾವನೆ ನನ್ನ ಸ್ವಂತಕ್ಕೆ ನಾನು ಮಾಡಿಲ್ಲ ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡಲಿಲ್ಲ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಮಾಡಲಿಲ್ಲ ನಮ್ಮ ಸಮಾಜಕ್ಕೋಸ್ಕರ ಮಾಡಿ ಯಾರ ತಲೆ ಹೊಡೆದಾಗಲಿ ದುಡ್ಡು ಆದ್ರೆ ಇದರಲ್ಲೆಲ್ಲ ಉಂಟು 70 ಸೆನ್ಸ್ ಯಾಕೆ ಬಂದು ನ್ಯಾಷನಲ್ ಹೈವೇ ರೋಡ್ ಸೈಡ್ ಗವರ್ಮೆಂಟ್ ಲ್ಯಾಂಡ್ ಸ್ಟೇಟ್ ಹೈವೇ ರೋಡ್ ಸೈಡ್ ಗವರ್ಮೆಂಟ್ ಲ್ಯಾಂಡ್ ಇದನ್ನು ನುಂಗುವಂತದ್ದು ನನ್ನ ದುರ್ಬುದ್ಧಿಯೇ ದೇವರೇ ಒಳ್ಳೆಯ ವಿದ್ಯೆಯನ್ನು ಕೊಡುವಂಥದ್ದು ಇಲ್ಲಿ ಮಾಡಿದ ಕರ್ಮಕಾಂಡ ಇಲ್ಲಿ ಏನು ನಡೆದಿದೆ ಎಲ್ಲರ ಈ ಪ್ರಕಟಣೆ ಮಾಡಿದೆ ಯಾವ್ದಾದ್ರು ಭೂಮಿಯನ್ನು ನುಂಗಬೇಕು ಧರ್ಮಕ್ಕೆ ನುಂಗಿದ್ರೆ ಭಾರಿ ಸಂತೋಷ ಸ್ವಲ್ಪ ಕಿಂಚಿತ್ ಕೊಟ್ಟರೆ ಸೊಪ್ಪಣ ಈಗ ಈ ಸೌಜನ್ಯ ಕೇಸು ನಡೆದದ್ದು ಜಾಗದಿಂದಾಗಿ ಜಾಗದ ಮೋಹ